ಮಾರ್ಚ್ 20 ಗುಬ್ಬಿಗಳ ದಿನಾಚರಣೆ. ಇವುಗಳನ್ನು ನಾವು ಇದನ್ನು ನಾವು ಆಚರಣೆ ಮಾಡೋಣ. ಮನೆ ಮುಂದೆ ಒಂದೆರಡು ಸ್ಪೂನು ಅಕ್ಕಿ ಕಾಳು ಸ್ವಲ್ಪ ನೀರಿಟ್ಟರೆ ಬಂದು ತಿನ್ಕೊಂಡು ಹೋಗ್ತವೆ. ಇವುಗಳು ಗುಬ್ಬಿಗಳಲ್ಲಿ ನಾನಾ ಪ್ರಭೇದಗಳಿವೆ. ಸಾಮಾನ್ಯವಾಗಿ ನಮ್ಮ ಮನೆ ಹತ್ರ ಬರೋವೆಲ್ಲ ಎರಡು ಥರ ಇರುತ್ತೆ. ಹೆಣ್ಣು ಗುಬ್ಬಿ ಬೂದಿ ಕಲ್ಲರ್ ಇರ್ತೈತೆ, ಬೂದಿ ಕಲ್ಲರ್ ಹಾಕಿರ್ತೈತೆ. ಗಂಡು ಗುಬ್ಬಿ ಮೈಯೆಲ್ಲ ಬೂದಿ ಕಲ್ಲರ್ ಇದ್ದು ರೆಕ್ಕೆ ಮಾತ್ರ ಕಪ್ಪು ಕಪ್ಪು, ತಲೆ ಭಾಗವೂ ಕಪ್ಪು ಇರ್ತೈತೆ. ಇವುಗಳಲ್ಲಿ ಅನೇಕ ಪ್ರಭೇದಗಳಿವೆ. ಅವುಗಳು ಅಂಬಾರ ಗುಬ್ಬಿ, ಆಮೇಲೆ ಅಂಬಾರ ಗುಬ್ಬಿ, ಬೊಟ್ಟು ಗುಬ್ಬಿ, ಆಮೇಲೆ ತಾಳಿ ಗುಬ್ಬಿ, ಆಮೇಲೆ ಸುಮಾರು ಈ ಥರದ್ದು ನಾಡ ಗುಬ್ಬಿ, ಅಂಬಾರ ಗುಬ್ಬಿ ಅಂತ ಸುಮಾರು ಗುಬ್ಬಿಗಳ ಪ್ರಭೇದಗಳಿದ್ದಾವೆ. ಇವು ಆಕಾಶ ಗುಬ್ಬಿ ಇವೆಲ್ಲ ಇಂತಿರ್ತವೆ. ಇವು ಸಾಮಾನ್ಯವಾಗಿ ಮನೆ ಹತ್ರನೂ ಅಂಚಿನ ಸಂದಿಯಲ್ಲೆಲ್ಲ ಗೂಡು ಕಟ್ತವೆ. ಹುಲ್ಲೆಲ್ಲ ಸೇರಿಸಿ ಇವೆಲ್ಲ ಆಮೇಲೆ ಇವು ಸಾಮಾನ್ಯವಾಗಿ ಹೊಲ ಗದ್ದೆಗಳ ಕಡೆಗಳನ್ನು ಗಿಡಗಳ ಸಂದಿಯಲ್ಲಿ ಗೂಡು ಕಟ್ಟಿ ವಾಸ ಇರ್ತವೆ. ಅಲ್ಲಿ ಸಾಮಾನ್ಯ ನೀರು ಹರಿಯೋ ಜಾಗದಲ್ಲಿ, ಅಲ್ಲಿ ಅವು ಅಲ್ಲಿ ಆಹಾರ ಹುಳ ಹಪ್ಪಟೆಗಳನ್ನು ಸಣ್ಣ ಸಣ್ಣ ಮಿಡತೆ ಹುಳ ಹಪ್ಪಟೆಗಳು ತಿಂತವೆ. ಆಮೇಲೆ ಭತ್ತಗಳ ಗದ್ದೆಗಳಲ್ಲಿ ಭತ್ತಗಳನ್ನು ತಿಂತವೆ. ಹಳ್ಳಿ ಕಡೆಗಳಲ್ಲಿ ಜಾಸ್ತಿ ವಾಸವಾಗಿರ್ತವೆ. ಪೇಟೆ ಕಡೆಯಲ್ಲಿ ಜಾಸ್ತಿ ಈಗ ಬರ್ತಾ ಇಲ್ಲ. ಇದರಿಂದ ಮೊಬೈಲ್ ಟವರ್ಗಳಿಂದ ಹಳ್ಳಿ ಕಡೆ ಪೇಟೆ ಕಡೆ ಯಾವುದೂ ಗುಬ್ಬಚ್ಚಿಗಳು ಬರೋಲ್ಲ. ಇವು ದಿನಕ್ಕೆ ಭಾರಿ ಸ್ವಚ್ಛ ಇವು ಗುಬ್ಬಿಗಳು. ದಿನಕ್ಕೆ ಒಂದು 5 ಸರಿನಾದರೂ ಸ್ನಾನ ಮಾಡ್ತಿರ್ತವೆ. ನೀರಿದ್ದಿತ್ತ ಕಡಿಮೆ ನೀರಿದ್ದ ಜಾಗದಲ್ಲಿ ಸ್ನಾನ ಮಾಡಿ ಒಂದು ಎತ್ತರ ಪ್ರದೇಶದಲ್ಲಿ ಹೋಗಿ ಮೈಯೆಲ್ಲ ಒಣಸ್ಕೊತಾರೆ, ರೆಕ್ಕೆ ಬಿಚ್ಚೆಲ್ಲ ಒಣಗಿಸ್ಕೊತವೆ. ಅವು ನೋಡೋಕ್ಕೆ ಚೆಂದ. ಇವು ದುಂಡಗೆ ಗೂಡು ಕಟ್ಕೊತವೆ. ಎಲೆ ಎಲ್ಲ ಹಾಕಿ ಹುಲ್ಲು ಎಲ್ಲ ಹಾಕಿ ಚೆನ್ನಾಗಿ ಗೂಡು ಕಟ್ಕೊಳ್ತವೆ. ನಾವು ಈ ಥರ ಮಕ್ಕಳಿಗೆ ಸಹ ಇದನ್ನು ಹೇಳ್ಕೊಡ್ಬೇಕು. ಮಕ್ಕಳಿಗೆ ಅವು ಗುಬ್ಬಿಗಳಿಗೆ ದಿನ ಒಂದು ಸ್ವಲ್ಪ ಕಾಂಪೌಂಡ್ ಗೋಡೆ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ನೀರು ಹಾಕಿದರೆ ಅವು ತಿಂದೋಗ್ತವೆ. ಅವನ್ನು ಸ್ವಲ್ಪ ನಾವು ಒಂದು ದಿವಸ ರೂಢಿ ಮಾಡಿದ್ರೆ ಸಾಕು, ಅವು ದಿನ ಬರ್ತಿರ್ತವೆ. ಇದನ್ನು ಮಕ್ಕಳು ಸಹ ಅಭ್ಯಾಸ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.